भरद्वाज मुपागम्य प्रादान मोक्ष परंपरम। ಭರದ್ವಾಜನ ಹತ್ತಿರ ನಾರಾಯಣ ರೂಪಿಯಾದ ಭಗವಂತ ಬೃಹತ್ ನಾಮಕನಾದವನು ಬಂದು ಏನು ಉಪದೇಶ ಮಾಡಿದ ಅಂತ, ಏನು ಹೇಳಿದ, ಏನು ಮಾಡಿದ ಅಂತಂದರೆ ಮೋಕ್ಷವೆಂಬ ವರವನ್ನು ಕೊಟ್ಟ. ಮೋಕ್ಷವನ್ನು ತೆಗೆದುಕೋ ಭರದ್ವಾಜ, ಇಷ್ಟು ಚೆಂದಾಗಿ ಸ್ತೋತ್ರವನ್ನು ಮಾಡಿದ್ದಿ, ಆದ್ದರಿಂದ ನಿನಗೆ ಮೋಕ್ಷವನ್ನು ಕೊಡ್ತೇನೆ ಎಂಬುದಾಗಿ ಭಗವಂತ ಕೊಟ್ಟ. ಚತುರ್ಮೂರ್ತಿ ಸ ಭಗವಾನ್ ಅಗ್ನಿರಿತ್ಯಭಿಧೀಯತೆ ಅಗ್ರತ್ವಾತ್ ಸರ್ವಭೂತಾನಾಂ ಏವಂ ಚತ್ವಾರ ಏವತೆ. ಸರ್ವೋತ್ತಮವಾದದ್ದರಿಂದ ಆ ಭಗವಂತನಿಗೆ ಅಗ್ನಿ ಅಂತ ಹೆಸರು. ಆ ನಾಲ್ಕೂ ರೂಪಗಳು, ಭಗವಂತ ಸರ್ವೋತ್ತಮನಾದವನು. ಅವಿಂದಂ ತಂ ಚತುರ್ಮೂರ್ತಿಂ ಸಾಕ್ಷಾನ್ ನಾರಾಯಣಾಭಿಧಂ. ಹೀಗೆ ಚತುರ್ಮೂರ್ತಿಯಾದ ಪರಮಾತ್ಮನನ್ನ ನಾರಾಯಣಂ ಪ್ರಭುಂ ಅವನನ್ನು ಪಡೆದಿದ್ದಾನೆ ಭರದ್ವಾಜ ಋಷಿಗಳು. ಗುಹಾಯಾಂ ಸಂಸ್ಥಿತಮಪಿ ಹ್ಯತೀವ ಹಿತಮಸ್ಯ ಚ ಸರ್ವಜ್ಞತ್ವಾತ್ ಯಜ್ಞನಾಮ ವಿಷ್ಣೋಸ್ತೇಜಃ ಪರಂ ಹಿತತ. ಗುಹಾಯಾಂ ಸಂಸ್ಥಿತಮಪಿ, ಗುಹಾದಲ್ಲಿ ಇದ್ದದ್ದು ಆದರೂ ಕೂಡ ಅತೀವ ಹಿತಂ, ಅತ್ಯಂತ ಹಿತಪ್ರದವಾದದ್ದು. ಕಣ್ಣಿಗೆ ಕಾಣದಂತೆ ಹೃದಯದಲ್ಲಿ ಮುಚ್ಚಿಕೊಂಡು ಇದ್ದಾನೆ ಪರಮಾತ್ಮ. ಆದರೇನು, ಭಗವಂತ ಉತ್ತಮವಾದಂತಹ ಹಿತವನ್ನು, ಎಲ್ಲ ವಿಧವಾದ ಜ್ಞಾನಭಕ್ತ್ಯಾದಿ ರೂಪವಾದ ಹಿತವನ್ನು ಮಾಡುವವನು. ಸರ್ವಜ್ಞತ್ವಾತ್ಯಜ್ಞ ನಾಮ್ನೋ ವಿಷ್ಣೋಸ್ತೇಜ ಪರಂ ಹಿತತ. ಸರ್ವಜ್ಞನಾದಂತಹ ಭಗವಂತ ಯಜ್ಞನಾಮಕನಾದವನು. ಸರ್ವಜ್ಞನಾದದ್ದರಿಂದ ಭಗವಂತನಿಗೆ ಯಜ್ಞ ಎಂದು ಹೆಸರು. ಯಾಕೆ, ಯತ್ ಅಂದರೆ ಇದ್ದದ್ದು, ಯತ್ ಯತ್ ಯಾವುದ್ಯಾವುದು ಇದೆಯೋ ಅದೆಲ್ಲವನ್ನು ಜ್ಞ ತಿಳಿದವನು, ಆದ್ದರಿಂದ ಅವನಿಗೆ ಯಜ್ಞ ಅಂದರೆ ಎಲ್ಲವನ್ನೂ ತಿಳಿದವನು, ಇದ್ದದ್ದೆಲ್ಲವನ್ನೂ ತಿಳಿದವನು, ಆದ್ದರಿಂದಾಗಿ ಸರ್ವಜ್ಞ ಎಂದು ಅವನನ್ನು ಕರೀತಾರೆ. ಹಾಗಾಗಿ ಸರ್ವಜ್ಞತ್ವಾದ ಯಜ್ಞನಮ್ಮೋ ವಿಷ್ಣೋಸ್ತೇಜ ಪರಂಹಿತತ. ತಸ್ಮಾದೇವ ಚತುರ್ಮೂರ್ತೇ ಸೂರಿಪ್ರಾಪ್ಯತ್ವ ಹೇತುತಃ ಸೂರ್ಯನಮ್ಮ. ಅವನು ಸೂರಿಪ್ರಾಪ್ಯ, ಸೂರಿ ಅಂದರೆ ಜ್ಞಾನಿಗಳು, ಜ್ಞಾನಿಗಳಿಗೆ ಪ್ರಾಪ್ಯನಾಗಿದ್ದಾನೆ, ಜ್ಞಾನಿಗಳಿಗೆ ಅವನನ್ನು ಹೊಂದಲು ಸಾಧ್ಯವಿದೆ, ಆದ್ದರಿಂದಾಗಿ ಅವನಿಗೆ ಸೂರ್ಯ ಎಂದು ಹೆಸರು. ಸೂರ್ಯನಮ್ಮೋ ಅಹರತ್ ಅಹರನ್ನ ಘರ್ಮನಾಮಾನಂ ತಂ ನೃಸಿಂಹಕಂ. ಆ ಸೂರಿಪ್ರಾಪ್ಯನಾಗಿರುವಂತಹ ಚತುರ್ಮೂರ್ತಿಯಾದ ಭಗವಂತ, ಅವನಿಂದ ಘರ್ಮನಾಮಕರಾದಂತಹ ನರಸಿಂಹದೇವರನ್ನು ಪಡೆದಿದ್ದಾನೆ. ಘರ್ಮನಾಮಕ ಯಾಕೆ ಅಂದರೆ ಬಿಸಿ. ಘರ್ಷಣಾತ್ ಸರ್ವಲೋಕಸ್ಯ ನೃಸಿಂಹೋ ಘರ್ಮ ಉಚ್ಯತೆ. ನೃಸಿಂಹನಿಗೆ ಘರ್ಮ ಘರ್ಮ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನು ಸುಡುವವ, ಘರ್ಷಣ ಮಾಡುವವ, ತಿಕ್ಕಿ ಅದನ್ನು ಕೊಲ್ಲುವವ, ಆದ್ದರಿಂದ ಪರಮಾತ್ಮನಿಗೆ ಘರ್ಮ ಅಂತ ಹೆಸರು. ಘರ್ಷಣಾತ್ ಸರ್ವಲೋಕಸ್ಯ ನೃಸಿಂಹೋ ಘರ್ಮ ಉಚ್ಯತೆ ನಿರ್ಗತ್ಯ ಸ ಚತುರ್ಮೂರ್ತೇ ವಿಪ್ರಕ್ಷತ್ರಾಭಿಸಂಸ್ತುತಾತ್. ವಿಪ್ರರಿಬ್ಬರು ವಸಿಷ್ಠ ಭರದ್ವಾಜರು, ಕ್ಷತ್ರಿಯರಿಬ್ಬರು ಪ್ರಥ ಸಪ್ರಥ ಎಂಬ ರಾಜರು. ಆ ವಿಪ್ರಕ್ಷತ್ರ ಅಭಿಸಂಸ್ತುತಾತ್, ಇಬ್ಬರು ಬ್ರಾಹ್ಮಣರು ಇಬ್ಬರು ಕ್ಷತ್ರಿಯರು, ಅವರು ಸ್ತೋತ್ರ ಮಾಡಿದ್ದಕ್ಕಾಗಿ ಭಗವಂತ ಅವರಿಂದ ಆ ನಾಲ್ಕು ರೂಪಗಳಿಂದ ನರಸಿಂಹರೂಪಿಯಾಗಿ ಹೊರಗೆ ಬಂದ. ಪ್ರಥಾದೀನಾಂ ಚತುರ್ಣಾಂಚ ಪುರುಷಾರ್ಥ ಚತುಷ್ಟಯಂ ದತ್ವಾ ಜಗಾಮ ಭಗವಾನ್ ಸ್ವಕೀಯಂ ತನುಮೇವ ಚ. ಆ ನಾಲ್ಕು ದೇವತೆಗಳಿಗೆ ಆ ನಾಲ್ಕು ರೂಪಗಳನ್ನು, ನಾಲ್ಕು ಅನುಗ್ರಹವನ್ನು ಮಾಡಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಟ್ಟು ಪರಮಾತ್ಮ ನರಸಿಂಹರೂಪಿಯಾದ ಭಗವಂತ ಮತ್ತೆ ತಾನು ತನ್ನ ನಾಲ್ಕು ರೂಪಗಳಲ್ಲಿ ಸೇರಿಕೊಂಡ. ವಸಿಷ್ಠಾಚ ಭರದ್ವಾಜಾತ್ ಹೋತ್ರಧ್ವರಿಯೋರ್ವ ನೃಪೌತೌ ಯಥೇಷ್ಟ ಸಿದ್ಧಿಂ ಸಂಪ್ರಾಪ್ತೌ ಸಮ್ಯಗಿಷ್ಟಾತ್ ಜನಾರ್ದನ. ವಸಿಷ್ಠ ಮತ್ತು ಭರದ್ವಾಜರು, ವಸಿಷ್ಠ ಹೋತೃವಾಗಿದ್ದ, ಭರದ್ವಾಜರು ಅಧ್ವರ್ಯುವಾಗಿದ್ದರು. ಅಂತಹ ಅವರಿಬ್ಬರು ಋಷಿಗಳು ಯಜ್ಞವನ್ನು ಮಾಡಿಸುವ ಹೋತ ಅಧ್ವರ್ಯುಗಳಾಗಿರುವಾಗ ಯಥೇಷ್ಟ ಸಿದ್ಧಿಂ ಸಂಪ್ರಾಪ್ತವು, ಸಮ್ಯಗಿಷ್ಟ ಚೆನ್ನಾಗಿ ಯಜ್ಞವನ್ನು ಮಾಡಲ್ಪಟ್ಟಂತಹ ಪರಮಾತ್ಮನಿಂದ ಯಥೇಷ್ಟ ಸಿದ್ಧಿಯನ್ನು ಹೊಂದಿದ್ದಾರೆ ಆ ಇಬ್ಬರು ರಾಜರು. ಪರಮಾತ್ಮನನ್ನು ಚೆನ್ನಾಗಿ ಆರಾಧನೆ ಮಾಡಿದರು, ಯಜ್ಞ ಮಾಡಿದರು. ಆ ಯಜ್ಞ ಮಾಡಿದಂತಹ ಸಂದರ್ಭದಲ್ಲಿ ವಸಿಷ್ಠ ಭರದ್ವಾಜ ಪ್ರಥ ಸಪ್ರಥ, ಪ್ರಥ ಸಪ್ರಥರು ಯಜಮಾನರು, ವಸಿಷ್ಠ ಭರದ್ವಾಜರು ಹೋತೃ ಮತ್ತು ಅಧ್ವರ್ಯುಗಳು. ಅವರು ವಿಶೇಷವಾಗಿ ಆ ಪರಮಾತ್ಮನಿಂದ
ಭೂತ ಮತ್ತು ಅಧ್ವರ್ಯುಗಳಾದ ವಸಿಷ್ಠ ಭರದ್ವಾಜರು ಅನುಗ್ರಹವನ್ನು ಪಡೆದರು, ಪ್ರಥಸಪ್ರಥರೂ ಅನುಗ್ರಹವನ್ನು ಪಡೆದರು. ಆದರೆ ಪ್ರಥಸಪ್ರಥರು ವಸಿಷ್ಠರ ಭರದ್ವಾಜರ ಅನುಗ್ರಹಕ್ಕೂ ಪಾತ್ರರಾಗಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದ. ಯಥೇಷ್ಟ ಸಿದ್ಧಿಂ ಸಂಪ್ರಾಪ್ತವು ಸಮ್ಯಗಿಷ್ಟಾತ್ ಜನಾರ್ದನ. ಪ್ರಥಶ್ಚ ಯಸ್ಯ ಸಪ್ರಥಶ್ಚ ನಾಮಾನುಷ್ಟುಭಸ್ಯ ಹವಿಷೋ ಹವಿರ್ಯತ ಧಾತುರ್ದ್ಯುತಾನ ಸವಿತುಶ್ಚ ವಿಷ್ಣೋ ರತಂತರ ಮಾಜಭಾರ ವಸಿಷ್ಠ ಎನ್ನುವ ಮಂತ್ರ. ಪ್ರಥಶ್ಚ ಸಪ್ರಥಶ್ಚ ಎಂಬ ಇಬ್ಬರು ರಾಜರು ಮತ್ತು ವಸಿಷ್ಠ, ಇವರು ನಾಲ್ಕು ಜನ ಭರದ್ವಾಜ ಮತ್ತು ವಸಿಷ್ಠ. ಅನುಷ್ಟುಭಸ್ಯ ನಾಮ ಅನುಷ್ಟುಭಸ್ಯ ಅರ್ಥಾತ್ ಅನುಷ್ಟುಪ್ ಎಂಬ ಹೆಸರಿನ ದೇವತೆ. ಯಾಕೆ ಅನುಷ್ಟುಪ್ ಛಂದಸ್ಸಿಗೆ ನಿಯಾಮಕನಾದದ್ದರಿಂದ ಅನುಷ್ಟುಪ್ ನಾಮಕನಾದ ಹವಿಹಿ ಹವಿಷಃ ನರಸಿಂಹದೇವರ ಹವಿಹಿ ಹವಿಸ್ಸಾಗಿ ಕೊಟ್ಟದ್ದಕ್ಕೆ ಧಾತು ಧಾತ ದ್ಯುತಾನ ಸವಿತ ರಥಂತರ ಇವರಿಂದ ರಥಂತರಂ ಆಜಭಾರ ವಸಿಷ್ಠ. ಧಾತು ದ್ಯುತಾನ ಸವಿತ ವಿಷ್ಣು ನಾಮಕನಾದಂತಹ ವಾಸುದೇವ ಪ್ರದ್ಯು ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಿಯಾದ ಪರಮಾತ್ಮನಿಂದ ರಥಂತರಂ ಆಜಭಾರ ವಸಿಷ್ಠ ರಥಂತರವನ್ನು ಹೊರಗೆ ತಂದ ಅನ್ನುವುದಕ್ಕೆ ಇಷ್ಟು ನಾನಾ ರೀತಿಯಿಂದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದರ ಮುಂದೆ ಇಲ್ಲಿ ಒಂದು ಮಂತ್ರ ಬರ್ತದೆ, ಅದು ಘರ್ಮಸೂಕ್ತದಲ್ಲಿ ಬರುವ ಮಂತ್ರ. ಘರ್ಮ ಸಮಂತ ತ್ರಿವೃತಂ ವ್ಯಾಪತುಃ ಇತ್ಯಾದಿಯಾಗಿ ಹೇಳ್ತಾರೆ. ಅಲ್ಲಿ ಚತುಷ್ಕಪರ್ದ ಯುವತಿ ಸುಪೇಶ ಘೃತ ಪ್ರತೀಕ ವಯುನಾನಿ ವಸ್ತೆ ತಸ್ಯಾಂ ಸುಪರ್ಣ ವೃಷಣ ನಿಷೇಧತುಃ ಯತ್ರ ದೇವಾಃ ದಧಿರೇ ಭಾಗಧೇಯಂ ಏಕಸ್ಸುಪರ್ಣ ಸ ಸಮುದ್ರ ಮಾವಿವೇಶ ಸಇದಂ ವಿಶ್ವಂ ಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಅಪಶ್ಯಂ ಅಂತಿತಃ ತಂ ಮಾತಾರೇಳ್ಳಿ ಸವುರೇಳ್ಳಿ ಮಾತರಂ ಎಂಬ ಮಂತ್ರವಿದೆ. ಅದರ ಅರ್ಥವನ್ನು ಇಲ್ಲಿ ಬರೀತಾರೆ. ಚತುಃಕಪರ್ದ, ಕಪರ್ದ ಅಂತಂದರೆ ಅರ್ಥ ಏನು? ಹೆರಳು. ಹೆರಳಿಗೆ ಕಪರ್ದ ಅಂತ ಕರೀತಾರೆ. ಹೆಣ್ಣು ಮಕ್ಕಳು ಹಾಕಿಕೊಳ್ಳುವ ಹೆರಳೇನಿದೆ ಆ ಹೆರಳು ವೇಣಿ, ಅದು ಕಪರ್ದ. ಅದು ಚತುಷ್ಕಪರ್ದ, ನಾಲ್ಕು ಹೆರಳು. ಕೂದಲು ರಾಶಿ ರಾಶಿಯಾಗಿವೆ, ಗುಂಗುರು ಕೂದಲು ಅಲಕ. ಹಾಗಾಗಿ ಆ ಲಕ್ಷ್ಮೀದೇವಿ ನಾಲ್ಕು ಹೆರಳು ಹಾಕಿಕೊಳ್ತಾಳೆ. ಎರಡು ಹೆರಳು ಹಾಕಿಕೊಳ್ಳುವವರು ಇದ್ದಾರೆ, ಆದರೆ ನಾಲ್ಕು ಹೆರಳು ಹಾಕಿಕೊಳ್ಳುವವರು ಇಲ್ಲ. ಆ ಹುಚ್ಚಾಪುಚ್ಚ ಸಾವಿರಾರು ಹೆರಳು ಹಾಕಿಕೊಂಡ್ರೆ ಅದು ತಲೆ ಇಲ್ಲ ಅಂತ ಅರ್ಥ. ಲಕ್ಷ್ಮೀದೇವಿ ತಲೆಯಿದ್ದು ಅಂದರೆ ತಲೆಯಲ್ಲಿ ಬುದ್ಧಿಯೂ ಇದ್ದು ಸರ್ವಜ್ಞಳಾಗಿದ್ದು ನಾಲ್ಕು ಹೆರಳು ಹಾಕಿಕೊಂಡಿದ್ದಾಳೆ. ಅದ್ಭುತವಾದ ಕೇಶರಾಶಿ ಇದ್ದದ್ದಕ್ಕೆ, ಅದಕ್ಕಾಗಿ ಅವಳಿಗೆ ಕಪರ್ದ ಎಂದರೆ ಹೆರಳು. ಚತುಷ್ಕಪರ್ದ ಅಂದರೆ ನಾಲ್ಕು ಹೆರಳು, ಶಿಖಂಡ ಅಂತಂದ್ರೂ ಹೆರಳು. ನಾಲ್ಕು ಹೆರಳನ್ನು ಹಾಕಿಕೊಂಡವಳು ಲಕ್ಷ್ಮೀದೇವಿ. ಚತುಷ್ಕಪರ್ದ ಚತುಶಿಖಂಡ ಅಂತೂ ರಮಾಂ ಪರಮಾತ್ಮ ದ್ವಿರೂಪೋ ಹರಿಹಿ. ಎರಡು ರೂಪಿಯಾದಂತಹ ಭಗವಂತ ಅವನು ಅವಳಿಗೆ ಗಂಡನಾಗಿ ಪತಿಯಾಗಿ ಇದ್ದಾನೆ. ಅವನಿಗೆ ಸುಪರ್ಣ ಅಂತ ಕರೀತಾರೆ. ತಸ್ಯಾಂ ಸುಪರ್ಣ ವೃಷಣ ನಿಷೇಧತುಃ ತಸ್ಯಾಂ ಅವಳ ಮೇಲೆ ಸುಪರ್ಣ. ಸುಪರ್ಣರಾದಂತಹ ಇಬ್ಬರು, ಸುಪರ್ಣ ಪರ್ಣ ಅಂದರೆ ಪರ್ಣ ಅಂದರೆ ಎಲೆ, ಪರ್ಣ ಅಂದರೆ ರೆಕ್ಕೆ. ಸುಪರ್ಣ ಅಂದರೆ ಸುಂದರವಾದಂತಹ ರೆಕ್ಕೆ ಉಳ್ಳವನು ಅಂತ ಅರ್ಥ ಬರ್ತದೆ. ಇಲ್ಲಿ ಹಾಗರ್ಥ ಅಲ್ಲ. ಪರ ಎಂದರೆ ಉತ್ತಮ, ಸು ಅಂದರೆ ಶ್ರೇಷ್ಠ, ಸ್ವಾಭಾವಿಕವಾದ ಸರ್ವೋತ್ತಮವಾದ, ನ ಎಂದರೆ ಸುಖ, ಅದು ಉಳ್ಳವನು ಯಾರೋ ಅವನು ಸುಪರ್ಣ. ಸುಪರ್ಣ ಅವನಿಗೆ ಸುಪರ್ಣ ಅಂತ ಕರಿಬೇಕು. ಅದಕ್ಕಾಗಿ ಹೇಳಿದರು ಪರಮಾನಂದ ರೂಪತ್ವಾತ್, ಪರಮ ಆನಂದ ರೂಪನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುಪರ್ಣ ಅಂತ ಹೆಸರು. ಆ ಸುಪರ್ಣ ನಾಮಕನಾದ ಭಗವಂತ ಎರಡು ರೂಪಗಳಿಂದ ರಮಯಾಮಾಸ ತಸ್ಯಾಂಚ ನಿಷಣ್ಣ ಸರ್ವದೈವಹಿ ಸರ್ವದೈವ ಸಹ. ಆ ಲಕ್ಷ್ಮೀದೇವಿಯಲ್ಲಿದ್ದು ಪರಮಾತ್ಮ ಅವಳನ್ನು ಸಂತೋಷಗೊಳಿಸ್ತಾನೆ. ತಸ್ಯಾಂ ಸುಪರ್ಣ ವೃಷಣ ನಿಷೇಧತುಃ ಅಂತನ್ನುವುದಕ್ಕೆ ಅರ್ಥವನ್ನು ಬರೆದರು. ಪೇಷ ಅಂದರೆ ರೂಪ, ಸುಪೇಷ ಅಂದರೆ ಭಾರೀ ಸುಂದರವಾದ ರೂಪ,
ಅತ್ಯುತ್ತಮವಾದ ರೂಪವನ್ನು ಪಡೆದ ಲಕ್ಷ್ಮೀದೇವಿ. ಬಂಗಾರದ ಬಣ್ಣ ಅವಳಿಗೆ, ಚತುಷ್ಕಪರ್ದ, ನಾಲ್ಕು ಹೆರಳು ಹಾಕಿಕೊಂಡಿದ್ದಾಳೆ. ಯುವತಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ 16 ವಯಸ್ಸಿನ ಹುಡುಗಿಯೇ ಕೇವಲ. ಸುಪೇಶ, ಭಾರೀ ಸುಂದರವಾದ ರೂಪ ಅವಳಿಗೆ. ಘೃತ ಪ್ರತೀಕ, ಘೃತ ಅಂದರೆ ತಿಕ್ಕಿ ಮಾಡಿದ ಬಂಗಾರದ ಬೆಂಕಿ ಏನಿದೆ ಹಾಗೆ ಅವಳ ರೂಪವಿದೆ. ವಯುನಾನಿ ವಸ್ತೆ, ಜ್ಞಾನವನ್ನೇ ತಾನು ಒಡವೆಯಾಗಿ ಹಾಕಿಕೊಂಡಿದ್ದಾಳೆ. ವಯುನ ಅಂದರೆ ಜ್ಞಾನ, ಅದನ್ನ ಜ್ಞಾನವನ್ನೇ ತನ್ನ ಸೀರೆಯಾಗಿ ಉಟ್ಟಿದ್ದಾಳೆ. ಅರ್ಥಾತ್ ಅವಳ ಸೀರೆಯೂ ಕೂಡ ಚಿನ್ಮಯವಾದದ್ದು, ಲಕ್ಷ್ಮ್ಯಾತ್ಮಕವಾದದ್ದು. ವಯುನಾನಿ ವಸ್ತೆ ತಸ್ಯಾಂ ಸುಪರ್ಣ ವೃಷಣಾ ನಿಷೇಧತು, ಎಲ್ಲ ಅಭೀಷ್ಟವನ್ನು ಕೊಡುವ ಪರಮಾತ್ಮನ ಎರಡು ರೂಪಗಳು ಆ ಲಕ್ಷ್ಮೀದೇವಿಯಲ್ಲಿ ಇವೆ. ಯತ್ರ ದೇವ ದಧಿರೇ ಭಾಗಧೇಯಂ, ಅವಳಲ್ಲಿ ಅಥವಾ ದೇವರಲ್ಲಿ, ಯಾವ ದೇವರಲ್ಲಿ ಅಥವಾ ಯಾವ ಲಕ್ಷ್ಮೀದೇವಿಯಲ್ಲಿ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಹವಿಸ್ಸನ್ನು ತಮಗೆ ಯೋಗ್ಯವಾದ ಭೋಗ್ಯವನ್ನು ಪಡಿತಾರೆ ಅಂತ ಹೇಳಿದರು. ಏಕಏವಚ ವಿಷ್ಣು ಸ ಪ್ರವಿಷ್ಟ ಕ್ಷೀರಸಾಗರಂ ಸರ್ವಂ ಪಶ್ಯತ್ಯಸೌ ದೇವ ಪೂರ್ಣಾಕುಂಠೇನ ಚೇತಸ. ಏಕ ಸುಪರ್ಣ ಸ ಸಮುದ್ರ ಮಾವಿವೇಶ. ಅಂದರೆ ಏಕ ಸುಪರ್ಣ, ಒಬ್ಬ ಸರ್ವೋತ್ತಮವಾದ ಆನಂದರೂಪನಾಗಿರುವ ಸರ್ವೋತ್ತಮನಾದ ಭಗವಂತನು ಸಮುದ್ರ ಮಾವಿವೇಶ, ಕ್ಷೀರಸಾಗರದಲ್ಲಿ ಪ್ರವೇಶ ಮಾಡಿದ. ಕ್ಷೀರಸಾಗರದಲ್ಲಿ ಪ್ರವೇಶ ಮಾಡಿ ಅಲ್ಲಿದ್ದು, ಸ ಇದಂ ಭುಷ್ವಂ ಭುವನಂ, ವಿಶ್ವಂ ಸಮಗ್ರವಾದ ಭುವನಂ, ಇಡೀ ಜಗತ್ತನ್ನ ವಿಚಷ್ಟೇ ನೋಡ್ತಾನೆ, ಕಣ್ಣಿಂದ ಕಾಣ್ತಾನೆ. ಆದ್ದರಿಂದ ಏಕಸ್ವಪರ್ಣ ಸ ಸಮುದ್ರ ಮಾವಿವೇಶ ಸ ಇದಂ ಭುಷ್ವಂ ಭುವನಂ ವಿಚಷ್ಟೆ. ತಾನು ಕ್ಷೀರಸಾಗರದಲ್ಲಿ ಅಂತರ್ಯಾಮಿಯಾಗಿ ಒಳಗೆ ಹೋದ, ಆದರೆ ಇಡೀ ಜಗತ್ತನ್ನ ಎಲ್ಲವನ್ನೂ ಕೂಡ ಸರ್ವಜ್ಞನಾಗಿ ನೋಡ್ತಾನೆ, ತಿಳಿತಾನೆ. ಆಯ್ತೆ, ತಂ ಪಾಕೇನ ಮನಸ ಸರ್ವಂ ಪಶ್ಯತ್ಯಸೌ ದೇವ ಪೂರ್ಣಾಕುಂಠೇನ ತೇಚೇತಸ. ಪಾಕೇನ ಮನಸ ಪಶ್ಯಮಂತಿತಃ, ಪಾಕೇನ ಅಂದರೆ ಪರಿಪಕ್ವವಾದ ಮನಸ್ಸಿನಿಂದ ಪರಮಾತ್ಮನ್ನ ಅಪಶ್ಯಂ ನಾನು ನೋಡಿದೆ ಎಂಬುದಾಗಿ ಬ್ರಹ್ಮದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಪಕ್ವೇನ ಮನಸ ಅಪಶ್ಯಂ ಇತ್ಯಾಹ ತಂತು ಅಜಃ ಮಾತೇವ ವ್ಯಂಜಕತ್ವಾತ್ತಂ ಪ್ರಾಣಸ್ಥಂ ವಾಕ್ ಸರಸ್ವತಿ ಲಿಹತೆ ಲಿಹ್ಯತ ಏವ ಲಿಹ್ಯತೆ ಏವ ಪ್ರಾಣಸ್ಥೇನ ತು ಸಾ ಸದಾ. ಮಾತೇವ ವ್ಯಂಜಕತ್ವಾತ್ತಂ, ಅಲ್ಲಿ ಮುಂದೆ ತಂ ಪಾಕೇನ ಮನಸ ಪಶ್ಯಮಂತಿತಃ ತಂ ಮಾತಾರೇಳ್ಳಿ ಸವುರೇಳ್ಳಿ ಮಾತರಂ. ತಂ ಮಾತಾರೇಳ್ಳಿ ಸವುರೇಳ್ಳಿ ಮಾತರಂ. ರೇಢಿ ಅಂದರೆ ನೆಕ್ಕು, ನೆಕ್ಕು ಅಂತಂದರೆ ಪ್ರೀತಿಯಿಂದ ಅವನನ್ನು ಸ್ವೀಕಾರ ಮಾಡು ಅಂತರ್ಥ. ಹಾಗಾಗಿ ಮಾತೇವ ವ್ಯಂಜಕತ್ವಾತ್, ಪರಮಾತ್ಮನನ್ನ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನನ್ನ ವಾಕ್, ವಾಕ್ ಅಂದರೆ ಸರಸ್ವತೀದೇವಿ ಆ ಪರಮಾತ್ಮನನ್ನ ತನ್ನ ಗಂಡನಾದ ಪ್ರಾಣದೇವರು, ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತ ಆ ಭಗವಂತನನ್ನ ನೆಕ್ಕುತ್ತಾಳೆ. ಅಂದರೆ ವೇದ ಆ ಪರಮಾತ್ಮನನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತದೆ. ತಾಯಿ, ತಾಯಿ ಆಕಳು ಕರುವನ್ನ ನೆಕ್ಕುತ್ತದೆ. ತಾಯಿ ಆಕಳು ಕರುವನ್ನ ನೆಕ್ಕೋದು ಅಂದ್ರೆ ಅರ್ಥ ಏನು? ಪ್ರೀತಿ ಮಾಡೋದು. ಹಾಗೆ ವೇದಕ್ಕೆ ಪರಮಾತ್ಮನಲ್ಲಿ ಅಷ್ಟು ಪ್ರೀತಿ ಇದೆ, ತುಂಬ ಪ್ರೀತಿ ಇದೆ. ತನ್ನ ಸರ್ವಸ್ವವನ್ನು ಮತ್ತೆ ಪರಮಾತ್ಮನಿಗೆ ಸಮರ್ಪಿಸಬೇಕು ಅಂತನ್ನುವ ಪ್ರೀತಿ ಇದೆ ಒಳಗೆ. ಹಾಗಾಗಿ ವೇದಾಭಿಮಾನಿನಿಯಾದ ಭಾರತೀದೇವಿ, ಸರಸ್ವತೀದೇವಿ ತಾನು ಆ ಪ್ರಾಣಾಂತರ್ಯಾಮಿಯಾದ ನಾರಾಯಣನನ್ನ ಬಹುವಾಗಿ ಪ್ರೀತಿಸ್ತಾಳೆ. ಆ ಪರಮಾತ್ಮನೇ ಸರ್ವೋತ್ತಮ, ಅವನನ್ನೇ ನಾನು ಬೋಧಿಸಬೇಕು ಎಂಬುದಾಗಿ ಅವಳಿಗೆ ತವಕ ಇದೆ. ಲಿಹ್ಯತ ಇವ ಪ್ರಾಣಸ್ಥೇನತು ಸಾ ಸದಾ. ಅವಳನ್ನೂ ಕೂಡ ಅಂದರೆ ತಾಯಿಯನ್ನ ಕರು ನೆಕ್ಕತ್ತೆ. ಕರು ತಾಯಿಯನ್ನ ನೆಕ್ಕೋದು ಉಂಟು, ಅದು ಕೂಡ ಪ್ರೀತಿಯ ಕಾರ್ಯವೇ. ಹಾಗೆ ಆ ತನ್ನನ್ನು ಪ್ರೀತಿಸ್ತಾಳೆ ಎನ್ನುವುದಕ್ಕಾಗಿ ವಾಕ್ ಅಭಿಮಾನಿನಿಯಾದ ಸರಸ್ವತೀದೇವಿಯನ್ನ ಪರಮಾತ್ಮ ಪ್ರಾಣಾಂತರ್ಯಾಮಿಯಾದ ಭಗವಂತ ಪ್ರೀತಿಸ್ತಾನೆ, ಅವನು ಪ್ರತಿಯಾಗಿ ಪ್ರೀತಿಸ್ತಾನೆ, ತುಂಬ ಅನುಗ್ರಹವನ್ನು ಮಾಡ್ತಾನೆ.
ಹಾಗಾಗಿ ವೇದ ಪರಮಾತ್ಮನನ್ನು ಕೊಂಡಾಡಿದರೆ ಪರಮಾತ್ಮ ವೇದಕ್ಕೆ ಆ ವಿಧವಾದ ಗೌರವ ಮಹಿಮೆ ಅನುಗ್ರಹ ವಿಶಿಷ್ಟವಾದ ಪ್ರೀತಿ ಪರಮಾತ್ಮ ಮಾಡಿದ್ದ. ವೇದಕ್ಕೆ ಬಿಟ್ಟು ಇನ್ಯಾವುದಕ್ಕಷ್ಟು ಮಹತ್ವ ಇದೆ ಹೇಳಿ? ಅಷ್ಟು ಮಹತ್ವ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವೇದವನ್ನಿಟ್ಟು ಸಂರಕ್ಷಿಸಿ ಅದರ ಶುದ್ಧಿಯನ್ನು ಕಾಪಾಡಿ ಅದರ ಜ್ಞಾನದಿಂದಲೇ ತನ್ನ ಜ್ಞಾನವಾಗಬೇಕು ಅಂತನ್ನುವುದಾಗಿ ಭಗವಂತ ಮಾಡಿದ್ದುಂಟು. ಸ್ವಯಂತು ಭಗವಾನ್ ವಿಷ್ಣು ವಾಕ್ಪತೇರ್ ಬ್ರಹ್ಮಣೋಪಿ ನಿತ್ಯ ಪಿತ ಸ್ವತಂತ್ರಶ್ಚ ನಾಸ್ಯ ಮಾತಾ ಪಿತಾಪಿ ವಾ. ಸ್ವಯಂತು ಭಗವಾನ್ ವಿಷ್ಣು, ಇನ್ನು ವಸ್ತುಸ್ಥಿತಿ ವಿಚಾರ ಮಾಡಲಾಗಿ ಭಗವಂತನಿಗೆ ತಂದೆ ತಾಯಿ ಸರ್ವಥಾ ಇಲ್ಲ. ಅವನು ವಾಕ್ಪತಿಯಾದ ಸರಸ್ವತೀದೇವಿಗೆ ಗಂಡನಾದ ಬ್ರಹ್ಮದೇವರಿಗೂ ಕೂಡ ತಂದೆಯಾಗಿದ್ದಾನೆ. ಅವನು ನಿತ್ಯ, ಅವನಿಗೆ ತಂದೆ ಇಲ್ಲ. ಅವನು ಸ್ವತಂತ್ರ, ಆದ್ದರಿಂದ ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಯಾರು ಇಲ್ಲದ ದೇವರು ಪರಮಾತ್ಮ ಎಂಬುದಾಗಿ ಏಕಸ್ವಪರ್ಣಸ್ಥ ಸಮುದ್ರ ಮಾವಿವೇಶ ಯೈದಂ ವಿಶ್ವಂ ಭುವನಂ ವಿಚಷ್ಟೆ ತಂ ಪಾಕೇನ ಮನಸ ಪಶ್ಯಮಂತಿತಃ ತಂ ಮಾತಾರೇಳ್ಳಿ ಸಬುರೇಳ್ಳಿ ಮಾತರಂ ಎಂಬ ಮಂತ್ರಕ್ಕೆ ಅರ್ಥವನ್ನು ಹೇಳಿ ಮುಗಿಸ್ತಾ ಇದ್ದಾರೆ. ಇಲ್ಲಿಗೆ ಒಂದು ಘಟ್ಟ ಮುಗಿತಾ ಇದೆ. ದ್ವಿತೀಯ ಘಟ್ಟಕದಲ್ಲಿ ಸಪ್ತಮಾಧ್ಯಾಯ ಮುಗಿತು.